ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ಶ್ರೀರಾಮ ನವಮಿಯ ಹಬ್ಬದ ಪ್ರಯುಕ್ತ ಈ ದೇವಸ್ಥಾನಗಳಲ್ಲಿ ಮಾಡ್ತಾರಲ್ಲ ಈ ಪಾನಕ ಮತ್ತು ಕೋಸಂಬರಿ, ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಅದು ಒಂದು ಅದಕ್ಕೊಂದು ಸ್ಪೆಷಲ್ ಟೇಸ್ಟ್ ಇರುತ್ತೆ. ಅದು ಹೇಗೆ ಮಾಡ್ತಾರೆ ನೋಡೋಣ ಬನ್ನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಸ್ವಲ್ಪ ಸಣ್ಣದಾಗಿ ಕುಟ್ಕೊಂಡಿದ್ದೀನಿ ಅಥವಾ ತುರ್ಕೋಬೋದು. 2 ಕಪ್ ನೀರಿಗೆ ನೀರಿನ ಪ್ರಮಾಣಕ್ಕೆ ಇದನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ ನಾನು ಶುಂಠಿ ಪುಡಿ ಇರುತ್ತಲ್ಲ ಅದನ್ನು 1/4 ಸ್ಪೂನಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ಅದ್ರ ಜೊತೆಗೆ ನಾನು ಏಲಕ್ಕಿ ಕೂಡ ಹಾಕ್ತೀನಿ 1/4 ಸ್ಪೂನು. ಉಪ್ಪು 1/5 ಪಿಂಚ್ನಷ್ಟು. ಆಮೇಲೆ ಒಂದು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ, ನಾನು ಸಣ್ಣ ನಿಂಬೆಹಣ್ಣು 1 ಪೂರ್ತಿ ಹಾಕ್ತಾ ಇದ್ದೀನಿ. ಈಗ ನೋಡಿ ಇದನ್ನು ನಾನು ಸೋಸ್ಕೋತೀನಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಸೋಸ್ಕೊಳ್ಳುವಂತೆ. ಈ ಟೇಸ್ಟ್ ನಿಮಗೆ ಕುಡಿದಾಗ ಸೇಮ್ ಟೆಂಪಲಲ್ಲಿ ಟೇಸ್ಟೇ ಬರುತ್ತೆ. ಬೇಕಿದ್ರೆ ಒಂದು ಸ್ವಲ್ಪ ಪಚ್ಚಕುರುಪುರ ಅಂತ ಸಿಗುತ್ತೆ, ಆ ಪಚ್ಚಕುರುಪುರನ ಕೂಡ ಹಾಕ್ಕೋಬೋದು, ಭಾಳ ಕಡಿಮೆ ಹಾಕೋಬೇಕು. ಇದಕ್ಕೆ ನಾನು ಇವಾಗ ತುಳಸಿನ ಎಲೆಗಳನ್ನ ಈ ಥರ ಹಾಕ್ತಾ ಇದ್ದೀನಿ. ಇದು ನೋಡಿ ರೆಡಿಯಾಗಿದೆ, ಇದು ಪಾನಕ ರೆಡಿಯಾಗಿದೆ. ಈಗ ಇದಕ್ಕೆ ನಾನೀಗ ಇದು ಕೋಸಂಬರಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು ಮೊದಲು ಒಗ್ಗರಣೆ ಮಾಡ್ಕೊತೀನಿ. ಸ್ವಲ್ಪ ಒಂದು ದೊಡ್ಡ ಸ್ಪೂನ್ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಜೀರಿಗೆ ಮತ್ತು ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ನಾನು 1 ಒಣಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವು ಎಲೆಗಳನ್ನ ಹಾಕ್ಕೊಂಡಂತೆ. ಇದನ್ನು ಮಾಡಿಕೊಂಡು ನಾವು ಪಕ್ಕಕ್ಕೆ ತೆಗೆದಿಟ್ಕೊಂಡಂತೆ. ಈಗ ನಾನು ಕೋಸಂಬರಿ ಮಾಡೋಕ್ಕೆ ನಾನು ಇದು ಹೆಸರುಬೇಳೆ ಇದೆಯಲ್ಲ ಇದನ್ನು ನೆನೆಸಿಟ್ಕೊಂಡಿದ್ದೀನಿ ನಾನು 1/2 ಸ್ಪೂನಷ್ಟು. ಅದನ್ನು ಹಾಕ್ಕೋತೀನಿ, 2-3 ಸ್ಪೂನ್ ಹಾಕ್ಕೋಬೋದು. ಇದಾದ ನಂತರ ನಾನು ಸೌತೆಕಾಯಿನ 1/4 ಕಪ್ನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಇದೊಂದು 3 ಜನಕ್ಕೆ 4 ಜನಕ್ಕೆ ಸರಿಯಾಗುವಷ್ಟು ನಾನು ಮಾಡ್ತಾಯಿದ್ದೀನಿ. ಈಗ ನಾನು ಈ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿದ್ದೀನಿ ಮತ್ತು 1/2 ಲೆಮನ್ನಷ್ಟು ಜ್ಯೂಸು, ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಭಾಳ ಹಾಕ್ಕೊಂಡ್ರೆ ತುಂಬ ಹುಳಿಯಾಗುತ್ತೆ. ಇದಾದ ನಂತರ 1/2 ಕಪ್ಪು ತೆಂಗಿನಕಾಯಿ ಫ್ರೆಶಾಗಿ ತುರಿದು ಹಾಕಿದ್ದೀನಿ. ಇದಾದ ನಂತರ ನಾವೇನೀಗ ಮಾಡಿಟ್ಕೊಂಡಿದ್ವಲ್ಲ ಒಗ್ಗರಣೆನ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಮಾಡಿಸ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಥರ ನೋಡಿದ್ರೆ ಕೋಸಂಬರಿ ರೆಡಿಯಾಗಿದೆ. ನೀವು ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡ್ಕೋಬೋದು ಈ ಥರ, ಯಾಕಂದರೆ ಇವಾಗ ಟೆಂಪಲ್ಗೆ ಹೋಗೋದು ಸ್ವಲ್ಪ ಹೆದರಿಕೆ ಇರೋದ್ರಿಂದ ಈ ಸಿಚುವೇಷನಲ್ಲಿ ಈ ಥರ ಮನೆಯಲ್ಲೇ ಈ ಥರ ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡ್ಕೋಬೋದು. ನೋಡಿದ್ರಲ್ಲ ನೀವೆಲ್ಲ ಶ್ರೀರಾಮನವಮಿ ಹಬ್ಬಕ್ಕೆ ಈ ಥರ ಮಾಡಿಕೊಂಡು ಪ್ರಯತ್ನ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ನಿಮಗೆ ಸೇಮ್ ಇದರಲ್ಲಿ ತಿಂದಂಗೆನೆ ಅಂದರೆ ಟೆಂಪಲಲ್ಲಿ ಕೊಡ್ತಾರಲ್ಲ ಅದೇ ಥರ ಅನುಭವ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು, ನಮಸ್ಕಾರ.